ಅದೇ ಇದು ಎರಡೂ ಸದನದಲ್ಲೂ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು, ಆಡಳಿತ ಮತ್ತು ವಿಪಕ್ಷಗಳ ನಡುವೆ ತೀವ್ರವಾದಂಥ ಒಂದು ಜಟಾಪಟಿಯನ್ನು ಕೂಡ ಏರ್ಪಡಿಸಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಬಿ ಕೆ ಹರಿಪ್ರಸಾದ್ ಅವರಿದ್ದಾರೆ. ಸರ್, ಪರಿಷತ್ನಲ್ಲೂ ಕೂಡ ಬಿಜೆಪಿಯವರು ಈ ವಿಚಾರವನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದಕ್ಕೆ ಕಾಂಗ್ರೆಸ್ನವರು ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರಕ್ಕೆ ಬಂದ ನಂತರ ತದನಂತರ ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಇದನ್ನು ಕುಲಂಕುಷವಾಗಿ ಚರ್ಚೆ ಮಾಡಬೇಕು. ಮೊನ್ನೆ ನಡೆದಂಥ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂಥ ಘಟನೆಯಲ್ಲಿ ಭಾಳ ಸ್ಪಷ್ಟವಾಗಿ ಇವರು ಆ ಒಂದು ರಾಷ್ಟ್ರದ ಘೋಷಣೆ ಕೂಗಿದ್ದಾರೆ, ಪರ ಘೋಷಣೆ ಕೂಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇರುವಂಥ ನಾವೇನು ದೇಶಭಕ್ತ ಕಲಿಬೇಕಾದಿಲ್ಲ. ಅವರ ಪ್ರಧಾನಮಂತ್ರಿಗಳು ಕರಿಯದನೆ ಹೋಗಿ ನವಾಜ್ ಷರೀಫ್ ಅವರ ಮೊಮ್ಮಗಳ ಬರ್ಡೇಗೆ ಹೋಗಿ ಕೇಕ್ ತಿಂದು ಬಂದವರಂದ್ರೆ ನಾವು ಪಾಠ ಕಲಿಬೇಕಾ? ನಾವು ಅವರು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಐಟಿ ಸೆಲ್ ವಾಟ್ಸಪ್ ಯೂನಿವರ್ಸಿಟಿ ಅವ್ರು ಮಾಡಿರ್ತಕ್ಕಂಥದ್ದು. ಅದರ ಬಗ್ಗೆ ಯಾವುದೇ ಚರ್ಚೆಗೆ ನಾವು ಸಿದ್ಧ ಇದೆ. ಅಕಸ್ಮಾತ್ ಚರ್ಚೆಗೆ ತಯಾರಿದ್ರೆ ನನಗೆ ಅವಕಾಶ ಮಾಡಿಕೊಡ್ಲಿ, ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಇದ್ರು ಅನ್ನೋದು ನಾನು ಹೇಳ್ತೀನಿ. ಸರ್, ಒಂದು ಕಡೆ ಸಿಎಂ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ ಬಿಜೆಪಿಯವರು. ಆಗ ನೋಡಿದ್ರೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು, ಸಿಎಂ ಅವರು ರಾಜೀನಾಮೆ ಕೊಡೋದು ಒಂದು ಕಡೆ ಇರಲಿ, ಪಾಕಿಸ್ತಾನ್ಗೆ ಹೋಗಿ ಬರ್ಡೇ ಪಾರ್ಟಿಗೆ ಹೋಗಿ ಕೇಕ್ ತಿಂದು ಬಿರಿಯಾನಿ ತಿಂದು ಒಂದು ಶೇರ್ವಾನಿ ಹಾಕೊಂಬಂದಿರೋ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿ ಅಲ್ಲ. ಸರ್, ಇನ್ನೊಂದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭಗಳಲ್ಲಿ ಇಂಥ ಘೋಷಣೆಗಳು ಬರುತ್ತೆ ಅಂತ ಒಂದು ಕಡೆ ಮೊನ್ನೆ ಬೆಳಗಾವಿಯಲ್ಲೂ ಕೂಡ ಇಂಥ ಘೋಷಣೆಗಳು, ಹುಬ್ಬಳ್ಳಿಯಲ್ಲಿ ಮಂಡ್ಯದಲ್ಲೂ ಕೂಡ ಇಂಥ ಘೋಷಣೆಗಳು ಬಂದಿವೆ. ಸಿಂದಗಿನಲ್ಲಿ ಪಾಕಿಸ್ತಾನ ಫ್ಲಾಗ್ ಹಾರಾಟ ಮಾಡಿದ ಯಾರಂತೆ, ಅವು ಯಾವ ಸಂಘಟನೆ ಅವ್ರು ಹಿಡಿದು ಒಳಗಡೆ ಹಾಕಿದ್ರಂತೆ. ಮಾಡೋದೆಲ್ಲ ಇವರ ರಾಜಕಾರಣಕ್ಕೆ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಇಲ್ಲಿಲ್ಲ. ಕೋಮು ದ್ವೇಷಗಳನ್ನು ಹರಡೇ ಇವರು ಓಟ್ ತಗೋಬೇಕು ಅನ್ನೋ ನಿರ್ಣಯ ಮಾಡಿರ್ತಕ್ಕಂಥವ್ರ ಹತ್ರ ನಾವೇನು ಹೇಳಲಿಕ್ಕಾಗೋದಿಲ್ಲ. ಸರ್, ಅಂದರೆ ಈ ವಿಡಿಯೋವನ್ನು ಈ ಒಂದು ಅವರ ಒಂದು ಘೋಷಣೆಗಳನ್ನು ಸಂಪೂರ್ಣವಾಗಿ ತಿರುಚಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಅದು ಭಾರತೀಯ ಜನತಾ ಪಾರ್ಟಿ ಐಟಿ ಸೆಲ್ ಇದೆ ನೋಡಿ, ತಿಕ್ಕಲ್ ಸೆಲ್ಲು, ಮತ್ತು ವಾಟ್ಸಪ್ ಯೂನಿವರ್ಸಿಟಿ ಕೆಲಸ ಇದು. ಅವ್ರು ಯಾರೂ ಸಹ ಕೂಗಿಲ್ಲ. ಅಕಸ್ಮಾತ್ ಚರ್ಚೆ ಆದರೆ ನಾವು ಸದನದಲ್ಲಿ ಚರ್ಚೆಗೆ ತಯಾರಿದ್ದೀವಿ. ಸೊ ಇದು ಬಿ ಕೆ ಹರಿಪ್ರಸಾದ್ ಅವರ ಮಾತು. ಆ ರೀತಿ ಯಾರು ಘೋಷಣೆ ಕೂಗಿಲ್ಲ, ಆ ಥರದ್ದೇನಾದರೂ ಘೋಷಣೆ ಕೂಗಿದ್ರೆ ಅವರನ್ನ ಕಾನೂನು ಕ್ರಮದ ಒಳಗಡೆ ತರ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.